ಓಂ ಶ್ರೀ ಮುಕ್ತಿನಾಗಾಯ ನಮಃ. ಈ ಹೆಚ್ಚು ಕಡಿಮೆ ಒಂದು 2-3 ವರ್ಷದಿಂದ ಈಚೆಗೆ ಎಲ್ಲರಿಗೂ ಒಂದು ದೊಡ್ಡ ಸಮಸ್ಯೆ ಕಾಡ್ತಾ ಇರತಕ್ಕಂಥದ್ದು ಲಂಗ್ ಇನ್ಫೆಕ್ಷನ್ ಅನ್ನುವಂಥದ್ದು. ಅಂದರೆ ಸಾಧಾರಣವಾಗಿ ನೆಗಡಿ ಕೆಮ್ಮು ಬಂದ್ರೇ ಹಿಂದೆ ಎಲ್ಲನೂ ಒಂದು ದಿವಸ 2 ದಿವಸ ಮನೇಲಿ ಏನಾದರೂ ಒಂದು ಕಷಾಯ ಮಾಡಿಕೊಟ್ರೆ ಹೊರಟೋಗ್ತಾ ಇತ್ತು. ಈಗ ಹಾಗಲ್ಲ, ನೆಗಡಿ ಬಂತು ಅಥವಾ ಕೆಮ್ಮು ಬಂತು ಅಂದರೆ ಎಲ್ರಿಗೂ ಗಾಬರಿ ಆಗಿಬಿಡುತ್ತೆ. ನೆಗಡಿ ಇರೋರು ಯಾರಾದ್ರು ಪಕ್ಕದಲ್ಲಿದ್ದಾರೆ ಅಂದರೆ ಅಷ್ಟು ದೂರ ನಿಂತ್ಕೊಳ್ಳೋಣ ಅನ್ನೋ ಅಂತಹ ಪರಿಸ್ಥಿತಿಗೆ ಬಂದಿದ್ವಿ. ಅದೇ ರೀತಿ ಈ ಕಾಲದಲ್ಲಿ ಬರೋ ನೆಗಡಿಗಳಿಗೆ ಒಂದು ತಿಂಗಳಾದರೂ ಹೋಗೋದು ಇಲ್ಲ. ಈ ರೀತಿ ಸಮಸ್ಯೆಗಳನ್ನು ನಾವು ಇತ್ತೀಚೆಗೆ ಜಾಸ್ತಿ ಕಾಣ್ತಾ ಇದ್ದೀವಿ. ತುಂಬ ಜನ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಮಕ್ಕಳಿಗೆ ತಿಂಗಳಾನ್ಗಟ್ಲೆಯಿಂದ ನೆಗಡಿ ಕೆಮ್ಮು ವಾಸಿನೇ ಆಗ್ತಾ ಇಲ್ಲ. ಅಂದರೆ ಎಷ್ಟು ತೀವ್ರವಾಗಿದೆ ಈ ಸಮಸ್ಯೆ ಅಂದರೆ, ಏನೋ ಒಂದು ನೆಗಡಿ ಅನ್ನೋ ಥರ ಇದ್ದಿದ್ದು ಆ ನೆಗಡಿನಾ ಅನ್ನುವ ಮಟ್ಟಕ್ಕೆ ಇವತ್ತು ನಾವು ಬಂದಿದ್ದೀವಿ. ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ಭೂತಾಕಾರವಾಗಿ ನಿಂತ್ಕೋತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇದನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನವನ್ನು ಮಾಡೋದಿಲ್ಲ ಕೆಲವೊಮ್ಮೆ. ಹಾಗಾಗಿ ಈ ಸಮಸ್ಯೆಗಳು ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಮೊಟ್ಟ ಮೊದಲನೇ ಕಾರಣ ಏನು ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರತಕ್ಕಂಥದ್ದು. ಹಾಗಾಗಿ ಈ ಸಮಸ್ಯೆಗಳು, ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ದೊಡ್ಡದಾಗಿ ನಮಗೆ ಕಾಣಿಸುವಂಥದ್ದು. ಅಂದರೆ ಇಮ್ಯುನಿಟಿ ಕಡಿಮೆ ಇದ್ದಾಗ ಈ ಸಮಸ್ಯೆಗಳೆಲ್ಲ ಭೂತಾಕಾರವಾಗಿ ತಲೆದೋರುತ್ತೆ. ಆ ಇಮ್ಯುನಿಟಿಯನ್ನು ಡೆವಲಪ್ ಮಾಡ್ಕೊಳ್ಳುವಂಥದ್ದು ತುಂಬ ಮುಖ್ಯವಾಗುತ್ತೆ. ಹಾಗಾಗಿ ಈ ಶ್ವಾಸಕೋಶದ ಸೋಂಕುಗಳು ಬರೋದಕ್ಕೆ ಕಾರಣ ಯಾವುದು? ವೈರಾಣುಗಳು. ಸುಲಭವಾಗಿ ಹೇಳ್ಬಿಡ್ತಾರೆ ವೈರಲ್ ಫೀವರ್ ಬಂದಿದೆಯಂತೆ ಅಂತೆಲ್ಲ ಕೇಳ್ತಿರ್ತೀವಲ್ವ. ಈ ವೈರಾಣುಗಳ ಒಂದು ಉಪಟಳದಿಂದ ಮನುಷ್ಯ ಇವತ್ತು ಬಹಳ ರೋಸಿ ಹೋಗ್ತಾ ಇದ್ದಾನೆ. ಈ ವೈರಾಣುಗಳನ್ನು ಸದೆಬಡಿಯೋದಕ್ಕೆ ನಮ್ಮ ಪ್ರಕೃತಿಯಲ್ಲಿ ಏನಾದರೂ ಚಿಕಿತ್ಸೆ ಇದೆಯಾ? ಖಂಡಿತ ಇದೆ. ನಾವು ತಿಳ್ಕೊಬೇಕಷ್ಟೇನೆ. ಅದಕ್ಕಾಗಿ ಇವತ್ತು ನಿಮಗೆ ಈ ವಿಷಯವನ್ನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಸಂಪೂರ್ಣವಾಗಿ ವಿವರವಾಗಿ ತಿಳ್ಕೊಳ್ಳಿ. ಇದರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇವತ್ತಿನ ದಿವಸ ಒಬ್ಬರಾದರೂ ಕೂಡ ನೆಗಡಿ ಕೆಮ್ಮು ಅಥವಾ ಜ್ವರ ಇರತಕ್ಕಂಥವ್ರು ಇದ್ದೇ ಇರ್ತಾರೆ. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಹಾಗಾದರೆ ಇವತ್ತು ನಾವು ಹೇಳ್ತಾ ಇರ್ತಕ್ಕಂತಹ ಮೂಲ ದ್ರವ್ಯ ಯಾವುದು? ಭದ್ರಮುಷ್ಟಿ. ಭದ್ರಮುಷ್ಟಿ, ಇದನ್ನು ಕೊನ್ನಾರಿ ಗೆಡ್ಡೆ ಅಂತ ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಕರೀತಕ್ಕಂಥದ್ದು. ಜೇಕಿನ ಹುಲ್ಲು ಅಂತಾರೆ ಕೆಲವು ಗ್ರಾಮಾಂತರ ಪ್ರದೇಶದಲ್ಲಿ. ಮತ್ತು ಜೇಕಿನ ಗೆಡ್ಡೆ ಅಂತಾರೆ. ಕೆಳಗಡೆ ಭೂಮಿಯಿಂದ ಒಳಭಾಗದಲ್ಲಿ ಮುಷ್ಟಿ ಆಕಾರದ ಒಂದು ಗೆಡ್ಡೆ ಇರುತ್ತೆ, ಭದ್ರಮುಷ್ಟಿ ಅಂತ. ಅದಕ್ಕೆ ಭದ್ರವಾಗಿರ್ತಕ್ಕಂಥ ಮುಷ್ಟಿ ಆಕಾರದಲ್ಲಿ ಇರುವಂಥ ಗೆಡ್ಡೆ ಇದು. ಮೇಲ್ಗಡೆ ಬರೀ ಹುಲ್ಲಿನ ರೂಪದಲ್ಲಿ ಕಾಣಿಸ್ತಾ ಇರುತ್ತೆ. ಇದು ಭೂಮಿಯನ್ನು ಭದ್ರವಾಗಿ ಹಿಡ್ಕೊಂಡಿರುತ್ತೆ. ಹಾಗಾಗಿ ಇದನ್ನು ಭದ್ರಮುಷ್ಟಿ ಅಂತಲೂ ಕರೆದಿರಬಹುದು. ಹೇಗಾದ್ರೂ ಇರಲಿ, ಈ ಭದ್ರಮುಷ್ಟಿ ಅಥವಾ ಕೊನ್ನಾರಿ ಗೆಡ್ಡೆ ಅನ್ನುವಂಥದ್ದು ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಸಸ್ಯ. ಇದು ಆ್ಯಂಟಿ ಮಲೇರಿಯನ್ ಪ್ರಾಪರ್ಟಿ ಇದೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಇದೆ, ಆ್ಯಂಟಿ ಡಯಾಬಿಟಿಕ್ ಇದೆ, ಆ್ಯಂಟಿ ಫಂಗಸ್ ಇದೆ. ಈ ತರಹ ಗುಣಧರ್ಮಗಳು ಸಾಕಷ್ಟು ಈ ಗೆಡ್ಡೆಯಲ್ಲಿ ಇರ್ತಕ್ಕಂಥದ್ದು. ಇದನ್ನು ತಂದು ಏನು ಮಾಡಬೇಕು, ಚೆನ್ನಾಗಿ ತೊಳೆದು ಸಣ್ಣ ತುಂಡುಗಳನ್ನಾಗಿ ಕತ್ತರಿಸ್ಕೋಬೇಕು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಸೇರಿಸ್ಕೊಳ್ಳಿ. ಇದನ್ನು ಕುದಿಸುವಾಗ ಅದನ್ನು ಶೋಧಿಸ್ಕೊಂಡು ಸ್ವಲ್ಪ ಬೆಲ್ಲವನ್ನಾದರೂ ಹಾಕ್ಕೊಳ್ಳಿ. ಬೆಲ್ಲ ಹಾಕಿ ಸ್ವಲ್ಪ ಹಾಲನ್ನು ಹಾಕಿ ಸೇರಿಸ್ಕೊಂಡು ಸೇವನೆಯನ್ನು ಮಾಡಬಹುದಾಗಿದೆ. ಈ ರೀತಿ ಸೇವನೆ ಮಾಡೋದ್ರಿಂದ ಶ್ವಾಸಕೋಶದಲ್ಲಿ ಬರ್ತಕ್ಕಂತಹ ಸೋಂಕುಗಳು ಹೋಗುತ್ತೆ. ಮತ್ತು ನೆಗಡಿ ಕೆಮ್ಮು ಕಫ ಕಟ್ಟುವಿಕೆ ಇದನ್ನು ನಿವಾರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವೈರಾಣುಗಳ ಉಪಟಳದಿಂದ ಬರ್ತಕ್ಕಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ವೈರಾಣುಗಳ ಒಂದು ಉಪದ್ರವದಿಂದ ಬರುವಂತಹ ಜ್ವರವೂ ನಿವಾರಣೆ ಆಗುತ್ತೆ. ಹಾಗಾಗಿ ತುಂಬ ರೀತಿಯಲ್ಲಿ ಸಹಾಯಕವಾಗುವಂತಹ ಈ ಗೆಡ್ಡೆಯ ಒಂದು ಕಷಾಯದ ರೂಪದಲ್ಲಿ ಮಾಡಿ ಸೇವನೆ ಮಾಡೋದ್ರಿಂದ ಸಾಕಷ್ಟು ಉಪಯೋಗ ಇದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಮತ್ತೊಂದು ಶಕ್ತಿ ಏನಿದೆ ಅಂದರೆ ಒಳ್ಳೆಯ ಎನರ್ಜಿಯನ್ನು ಕೊಡುತ್ತೆ. ಅಂದರೆ ಶಕ್ತಿಯುತವಾದಂತಹ ಒಂದು ಗೆಡ್ಡೆ ಅಂತಲೇ ಹೇಳ್ಬೋದು. ನಾವು ಸೇವನೆ ಮಾಡೋದ್ರಿಂದ ನಮಗೆ ಕೂಡ ಶಾರೀರಿಕವಾಗಿ ಶಕ್ತಿ ಒಂದು ರೀತಿಯ ವೃದ್ಧಿಯಾಗೋದಕ್ಕೆ ಸಹಾಯವಾಗುತ್ತೆ. ಹಾಗಾಗಿ ಇದನ್ನು ಸೇವನೆ ಮಾಡೋದ್ರಿಂದ ಶರೀರದ ಬಲವೂ ಹೆಚ್ಚುತ್ತೆ, ವೈರಾಣುಗಳನ್ನು ನಾಶ ಮಾಡುತ್ತೆ, ಬೇಡದ ಬ್ಯಾಕ್ಟೀರಿಯಾಗಳ ಜೊತೆಯಲ್ಲಿ ಹೋರಾಟ ಮಾಡುವಂತಹ ಶಕ್ತಿಯು ಕೂಡ ಈ ಒಂದು ಗೆಡ್ಡೆಗೆ ಇದೆ.
ಹಾಗಾಗಿ ತುಂಬ ರೀತಿಯಲ್ಲಿ ಸಹಾಯ ಮಾಡುವಂತಹ ಈ ಗೆಡ್ಡೆಯನ್ನು ಬಳಕೆ ಮಾಡೋದ್ರಿಂದ ಮೂತ್ರಕೋಶದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನೂ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ನಾನಾ ರೀತಿಯಲ್ಲಿ ಸಹಕಾರಿಯಾಗಿರ್ತಕ್ಕಂತಹ ಈ ಭದ್ರಮುಷ್ಟಿ ನಮಗೆ ಹಾಗಾದ್ರೆ ಎಲ್ಲಿ ಸಿಕ್ಕತ್ತಪ್ಪ ಇದು ಮುಂದಿನ ಪ್ರಶ್ನೆ ಬರುತ್ತಲ್ವಾ. ಇದನ್ನ ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಒಣಗಿರ್ತಕ್ಕಂತಹ ಗೆಡ್ಡೆಗಳು ಸಿಕ್ಕತ್ತೆ, ಅದನ್ನೇ ತನ್ನಿ, ಚೆನ್ನಾಗಿ ತೊಳಿರಿ, ತೊಳೆದು ಕತ್ತರಿಸಿಕೊಂಡು ಅದನ್ನು ಉಪಯೋಗವನ್ನು ಮಾಡ್ಕೋಬಹುದಾಗಿದೆ. ಇದು ನಾವು ಬೇರೆ ಬೇರೆ ಔಷಧಿಗಳನ್ನು ತಯಾರು ಮಾಡುವಾಗ ಸಾಕಷ್ಟು ಪ್ರಮಾಣದಲ್ಲಿ ಇದನ್ನು ನಾವು ಬಳಕೆಯನ್ನು ಕೂಡ ಮಾಡ್ತೀವಿ. ಆದರೆ ನಿಮಗೆ ಅಷ್ಟೊಂದೆಲ್ಲ ಮೂಲಿಕೆಗಳನ್ನು ಹೇಳಿ ನಿಮಗೆ ಸಿಕ್ಕೋದು ಕಷ್ಟ ಆಗ್ಬೋದು, ಗುರುತಿಸೋದು ಕಷ್ಟ ಆಗ್ಬೋದು. ಹಾಗಾಗಿ ಇದೊಂದನ್ನೇ ಹೇಳಿದೀವಿ, ಇದರ ಜೊತೆ ಕೊತ್ತಂಬರಿ ಬೀಜವನ್ನು ಸೇರಿಸಿ ಕಷಾಯದ ರೂಪದಲ್ಲಿ ಮಾಡಿ ಹಾಲು ಮತ್ತು ಬೆಲ್ಲವನ್ನು ಹಾಕ್ಕೊಂಡು ಸೇವನೆ ಮಾಡಿ. ಈ ಶ್ವಾಸಕೋಶದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ಅಥವಾ ವೈರಾಣುಗಳಿಂದ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಮತ್ತು ವೈರಾಣುಗಳೇ ಕಾರಣವಾಗಿರ್ತಕ್ಕಂತಹ ಭೇದಿ ಏನಾದರೂ ಇದ್ದರೆ ಅದಕ್ಕೂ ಈ ಒಂದು ಉಪಚಾರ ಸಹಾಯವಾಗುತ್ತೆ. ವೈರಾಣುಗಳೇ ಕಾರಣವಾಗಿರ್ತಕ್ಕಂತಹ ಜ್ವರವಾಗಿದ್ದರೆ ಅದಕ್ಕೂ ಸಹಾಯವಾಗುತ್ತೆ. ವೈರಾಣುಗಳಿಂದ ಬರ್ತಕ್ಕಂತಹ ಬೇರೆ ಇನ್ನಿತರ ಸಮಸ್ಯೆಗಳಿಗೆ ಕೂಡ ಇದರಲ್ಲಿ ಪರಿಹಾರ ಇದೆ. ಹಾಗಾಗಿ ಇದನ್ನು ಬಳಕೆ ಮಾಡಿ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.